ಸಮಾಜಮುಖಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಶೇಷ ಅರಣ್ಯಾಧಿಕಾರಿಗಳ ವಿರುದ್ಧ ಸ್ಥಳೀಯರ ಪ್ರತಿಭಟನೆ. ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಮಲೆನಾಡಿನಲ್ಲಿ ಅರಣ್ಯ ಮತ್ತು ಜನರು ಹಾಗೆಯೇ ಸಾರ್ವಜನಿಕರು ಅಥವಾ ರೈತರು ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ನಡೆದೇ ಇದೆ. ಈ ಸಂಘರ್ಷದ ನಡುವೆ ಅರಣ್ಯ ಇಲಾಖೆ ಅರಣ್ಯವನ್ನು ಬೆಳೆಸುವುದು ಸಂರಕ್ಷಿಸುವ ಹಿನ್ನೆಲೆಯಲ್ಲಿ ಸ್ಥಳೀಯರನ್ನು ನಿರ್ಬಂಧಿಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಸಂಪೂರ್ಣ ಅರಣ್ಯವನ್ನು ಅವಲಂಬಿಸಿರುವಂತಹ ರೈತರು, ಅರಣ್ಯ ಅತಿಕ್ರಮಣದಾರರು, ಅರಣ್ಯ ಮತ್ತು ಅರಣ್ಯದಲ್ಲಿರುವಂಥ ಪ್ರಾಣಿಗಳ ನಡುವೆ ಬದುಕುವಂತಹ ಅನಿವಾರ್ಯ ಸ್ಥಿತಿ ಇದೆ. ಇಂಥ ಸ್ಥಿತಿಯಲ್ಲಿ ಅರಣ್ಯ ಇಲಾಖೆ ಕಾನೂನು ಮತ್ತು ನಿಯಮಗಳ ನೆಪಗಳನ್ನು ಒಡ್ಡಿ ಸ್ಥಳೀಯರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ಸಿದ್ದಾಪುರದ ಕ್ಯಾದ್ಗಿ ವಲಯ ಅರಣ್ಯಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಯಿತು. ರೈತಾಪಿ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಬೆಳೆದಿರ್ತಕ್ಕಂಥ ದೇಶ, ಕೃಷಿ ಪ್ರಧಾನವಾಗಿರ್ತಕ್ಕಂಥ ಈ ದೇಶ ರೈತನೇ ಬೆನ್ನೆಲುಬು ಅಂತೇಳಿ ನಮ್ಮ ರಾಜಕಾರಣಿಗಳು, ಆಡಳಿತದಲ್ಲಿರುವವರು, ಸರ್ಕಾರದವರು ಎಲ್ಲ ಪದೇ ಪದೇ ಹೇಳ್ತಕ್ಕಂಥ ಮಾತನ್ನು ನಾವೆಲ್ಲ ಕೇಳಿದ್ದೀವಿ. ಆದರೆ ಇವತ್ತು ಏನಾಗ್ತಾ ಇದೆ, ರೈತನ ಬೆನ್ನು ಮುರಿಯತಕ್ಕಂಥ ಕೆಲಸವನ್ನ ಅರಣ್ಯ ಇಲಾಖೆಯವರು ಪ್ರತಿ ಹಂತದಲ್ಲಿ ರೈತರಿಗೆ ನಿಮ್ಮ ಇಲಾಖೆಯಿಂದ ಬೇಕಷ್ಟು ಸಹಕಾರವನ್ನು ಕೊಡ್ಲಿಕ್ಕೆ ಅವಕಾಶ ಇದೆ, ಅರಣ್ಯ ಇಲಾಖೆಯಿಂದ ಬೇಕಷ್ಟು ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಒಂದೇ ಒಂದು ದಿವಸ ನೀವು ರೈತರನ್ನ ಕರೆದು ನಿಮ್ಗೆ ಇಂಥ ಸೌಲಭ್ಯ ಇದೆ, ಈ ರೀತಿ ಮಾಡ್ರಿ ಅಂತ ಏನಾದ್ರೂ ಮಾರ್ಗದರ್ಶನ ಮಾಡಿದ್ರೆ ಹೇಳ್ರಿ. ನೀವು ಎಷ್ಟು ಅಗಲ ಹೊಡಿಲಿಕ್ಕೆ ಆಗ್ತದೆ, ಎಷ್ಟು ಟ್ರೆಂಚ್ ಹೊಡಿಲಿಕ್ಕೆ ಆಗ್ತದೆ, ಎಷ್ಟು ಗಿಡಗಳನ್ನ 100 ಗಿಡ ಇದ್ದದನ್ನ 200 ಬರೆದು ಎಷ್ಟು ದುಡ್ಡು ಹೊಡಿಲಿಕ್ಕಾಗ್ತದೆ ಅದನ್ನು ಮಾತ್ರ ಆಲೋಚನೆ ಮಾಡ್ತಿದ್ದಾರೆ. ರೈತರಿಗೆ ಸಾಮಾನ್ಯರಿಗೆ ಅನುಕೂಲ ಆಗುವಂತ ಒಂದೇ ಒಂದು ಅಂಶವನ್ನ ನೀವು ಅಧಿಕಾರಿಗಳು ಮಾಡುತ್ತಿದ್ರೆ ರೈತರು ನಿಮ್ಮ ಪರವಾಗಿ ಏನಾದ್ರೂ ಆಲೋಚನೆ ಮಾಡ್ತಿದ್ರು. ಪಾಪ ನಮ್ಗೆ ಅನುಕೂಲ ಮಾಡಿದಾರೆ ಅಂತ ನೀವು ಅನುಕೂಲ ಮಾಡ್ತಕ್ಕಂತ ಯಾವ ಹುನ್ನಾರು ಕೆಲಸವನ್ನು ಮಾಡಿದ್ರೆ ಕೇವಲ ಜನರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಮುಂದೊಂದು ದಿವಸ ದೊಡ್ಡ ಪ್ರತಿಭಟನೆ ಅಲ್ಲ, ಅದರ ಆಕ್ರೋಶ ನಿಮ್ಮ ಮೇಲೆ ಬರ್ತದೆ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಆ ಜನಪ್ರತಿನಿಧಿ ಆ ತಾಕತ್ತು ಇದ್ದಾಗ ಮಾತ್ರ ಅಧಿಕಾರಿಗಳು ಮಾತು ಕೇಳಿಸ್ಲಿಕ್ಕೆ ಆಗ್ತದೆ. ಇಲ್ಲಿ ನರಸತ್ತಂತ ಜನಪ್ರತಿನಿಧಿ ಇದ್ದಾರೆ, ಹಾಗಾಗಿ ಅಧಿಕಾರಿಗಳು ಕೊಟ್ಟು ಹೋಗಿದ್ದಾರೆ. ಇನ್ನು ಮುಂದೆ ಯಾವ ಜನಪ್ರತಿನಿಧಿ ಬಂದರೂ ಏನು ಆಯ್ಕೆ ಆಗಿರ್ತಾರೋ ಅವರು ಆಯ್ಕೆ ಆಗುವಾಗ ಮಾತ್ರ ಜನ ಬೇಕು, ಓಟ್ ಬೇಕು. ಆಯ್ಕೆ ಆದ ನಂತರ ಜನರ ಕಷ್ಟನೂ ಬೇಡ, ಜನರ ಸಮಸ್ಯೆನೂ ಬೇಡ, ಜನರು ಮತ್ತೆ ಬರತಕ್ಕಂಥದ್ದು ಇಲ್ಲ. ಇವರು ಕೇವಲ ಉದ್ಘಾಟನೆ ಮಾಡಲಿಕ್ಕೆ, ಗುದ್ದೆ ಪೂಜೆ ಮಾಡಲಿಕ್ಕೆ ಮಾತ್ರ ಜನರ ತಿರುಗಿ ಬರ್ತಾರೆ, ವಿನಃ ಜನರ ಕಷ್ಟಕ್ಕೆ ಯಾವುದಾದ್ರು ಒಬ್ಬ ಅಧಿಕಾರಿಗೆ ಬಂದು ಪಕ್ಷದ ವಿಚಾರದ ಹೇಳ್ತಿಲ್ಲ, ನೀವು ಬೇರೆ ತಾಲೂಕಿಗೆ ಹೋಗ್ರಿ, ತಕ್ಷಣ ಹಾಜರಿರ್ತಾರೆ. ಏನು ಇದು ಮಾಡಿದ್ರು, ಯಾರು ಹೇಳಿದಾರೆ ನಿನ್ಗೆ ಇಲ್ಲಿ ಇರ್ಬೇಕು ಅಂತಿದ್ಯೋ ಅಥವಾ ನೌಕರಿ ಮಾಡ್ಬೇಕಂತದೇ ಇಲ್ಲೋ ಅಂತ ಕೇಳ್ತಾರೆ. ಆ ತಾಕತ್ತು ಇಲ್ಲಿ ಜನಪ್ರತಿನಿಧಿ ಇದೆ, ಅದರಿಂದ ಈ ಪರಿಸ್ಥಿತಿ ಆಗಿದೆ. ನೀವು ಬ್ರಿಟಿಷರ ತರ ವರ್ತನೆ ಮಾಡೋದನ್ನ ಇವತ್ತೇ ಲಾಸ್ಟ್ ಮಾಡ್ಬೇಕು. ಇವತ್ತು ಇಲ್ಲಿ ಕುಯ್ಗೆ ಹೋದ್ರು, ಇಷ್ಟು ಜನ ಸೇರಿದ್ರು, ಇವ್ರು ಏನ್ ಮಾಡ್ತಾರೆ ಅನ್ನೋದನ್ನ ಕಲ್ಪನೆ ಬಿಟ್ಬಿಡ್ರಿ. ನಾನು ಮುಂದಿನ ದಿವಸದಲ್ಲಿ ಕರೆ ಕೊಟ್ಟು 50,000 ಜನ ಸೇರಿಸಿ ರಾತ್ರಿ ಆಗಲು ಕೂತು ನೀವೇ ಅವ್ರಿಗೆ ಊಟ ಕೊಡ್ಬೇಕಾಗುತ್ತೆ, ಇಲ್ಲ ಜೈಲಿ ಹಾಕಾದ್ರು ನೀವೇ ಜೈಲಿ ಹಾಕ್ಬೇಕಾಗತ್ತೆ. ಏನು ಇವತ್ತು ನಿಮ್ಮನ್ನ ಹೊಗಳಿ ಬೆಂತಡ್ತಾ ಇದಾರೆ MLA ಅವರು ಇಲ್ಲಿ ಬಂದ್ರು ಅವರನ್ನು ಕಪ್ಪು ಬಾವುಟಿಡಿ ಅಂತ ಕೆಲಸ ನಾವು ಮಾಡ್ಬೇಕಾಗುತ್ತೆ. ಆದ್ರಿಂದ ಮಾನವೀಯತೆಯಿಂದ ಬರ್ತಿದ್ರು ರೈತರು ಮತ್ತೆ ಜನಸಾಮಾನ್ಯರು ಸಮನಾಗಿ ಬದುಕುವಂತ ವ್ಯವಸ್ಥೆಯನ್ನ ಕಲ್ಪಿಸ್ರಿ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ, ಪ್ರಜೆಗಳು ಎಲ್ಲರೂ ಸೇರಿ ಬದುಕುವಂತ ವ್ಯವಸ್ಥೆ. ನೀವು ಬ್ರಿಟಿಷರಲ್ಲ, ನಮ್ಮ ಸರ್ಕಾರದ ಅಧಿಕಾರಿಗಳು, ನಮ್ಮ ಜನರು ಅನ್ನ ತಿಂತಾ ಇದ್ದೀರಿ ನೀವು, ಅರ್ಥ ಮಾಡ್ಕೊಳ್ರಿ ದಯವಿಟ್ಟು. ಹಿರಿಯ ಅಧಿಕಾರಿಗಳಿಗೆ ಹೋಗಿ ಹಿರಿಯ ಅಧಿಕಾರಿಗಳು ಕೀಳ್ರಿ ಅಂದ ತಕ್ಷಣ ಕೇಳ್ತೀರಿ, ಇಲ್ಲ ಅಂದ್ರೆ ನಿಮ್ಗೆ ತಲೆದಂಡ ಆಗ್ತೈತಿ ಅಂದ್ರೆ ಆ ಹಿರಿಯ ಅಧಿಕಾರಿಗಳನ್ನು ಸ್ಪಾಟಿ ಕರೆಸ್ರಿ. ಕರ್ಸಿ ಜನ ನಮ್ಗೆ ತೊಂದರೆ ಕೊಡ್ತಾ ಇದಾರೆ, ಜನ ನಮ್ಮನ್ನು ಕೈಕಾಲು ಕಡಿತೀವಿ ಅಂತಾರೆ, ನೀವು ಬಂದು ಸಮಸ್ಯೆ ಕ್ಲಿಯರ್ ಮಾಡ್ಕೊಡ್ರಿ ಅಂತ ಹೇಳ್ರಿ. ನೀವು ತಲೆದಂಡ ಆಗುತ್ತೆ ಅಂತೇಳಿ ಜನರು ತಲೆ ತೆಗಿಯಕ್ ಹೋಗ್ಬೇಡ್ರಿ, ನಿಮ್ಮ ತಲೆನ ಉಳಿಸ್ಕೊಳ್ಳೋದು ನೀವು ನೋಡ್ಕೊಳ್ರಿ. ಆದ್ರಿಂದ ಇಷ್ಟು ಜನ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ಬೇಕಾಗುತ್ತೆ, ಅದಕ್ಕೆ ಅವಕಾಶ ಕೊಡ್ಬೇಡ್ರಿ, ಮಾನ್ಯತೆಯಿಂದ ವರ್ತಿಸ್ರಿ. ನಾವು ಖಂಡಿತ ನಮ್ಮ ಮನೆ ಜಾಗವನ್ನು ಬಿಟ್ಟು ನೀವು ಹೇಳೋದು ನೀವ್ಯಾರು ಕೇಳೋದ್ಬೇಡ, ನಾನೇ ನಿಂತು ಕೇಳಿಸ್ ನಿಮಗೆ ಅದು ಮಾಡಿರಿ ಫಸ್ಟು. ಆಮೇಲೆ ಸರ್ಕಾರದಿಂದ ಎಷ್ಟು ಲೂಟಿ ಮಾಡಿರಿ, ಅಧಿಕಾರಿಗಳ ಫಾರೆಸ್ಟ್ ಇರ್ಬೋದು, ಗಾರ್ಡ್ ಇರ್ಬೋದು, ರೇಂಜರ್ ಇರ್ಬೋದು, ಈ ನಮ್ಮ ತಾಲೂಕಾಗಿ ಈ ಹಿಂದೆ ಎಷ್ಟೆಷ್ಟು ಲೂಟಿ ಮಾಡ್ಕೊಂಡು ಸುಡ್ಗ್ಯಾಸ್ ತಿನ್ಕೋಗಿರಿ. ಅದನ್ನು ಪ್ರಾಮಾಣಿಕವಾಗಿ ನಾನು ಏನು ಮಾಡಲಿಲ್ಲ ಅಂತ ಧರ್ಮಸ್ಥಳಕ್ಕೆ ಹೋಗಿ ಆರ್ಕೆ ನಿಮ್ಮನ್ನ ಕಮಲ್ ಮಾಡಿದ್ರು. ನಾನು ಯಾವುದೇ ಕಾರಣಕ್ಕೂ ಸರ್ಕಾರದ ಸಂಬಳ ಮಾತ್ರ ತಿಂದು ಜೀವನ ಮಾಡ್ತಾ ಇದ್ದೀನಿ, ಸರ್ಕಾರ ಕೆಲಸ ಮಾಡ್ತಾ ಇದ್ದೀನಿ, ನಾನು ಯಾವುದೇ ಭ್ರಷ್ಟಾಚಾರ ಮಾಡೋದಿಲ್ಲ ಅಂತೇಳಿ ಧರ್ಮಸ್ಥಳಕ್ಕೆ ಹೋಗಿ ನೀವು ಪ್ರಮಾಣ ಮಾಡಿ. ನಿಮಗೆ ದೇವ್ರ ಮೇಸ್ತಾನೆ, ಇಲ್ಲ ಅಂದ್ರೆ ಇಷ್ಟು ಜನರ ಶಾಪ, ಹೆಣ್ಮಕ್ಳು ಶಾಪ, ಗಂಡು ಮಕ್ಳು ಶಾಪ, ನಿಮ್ಮನ್ನು ಹಾಳು ಮಾಡಿ ನೀವು ಲಾಸ್ಟಿಗೆ ರಿಟೈರ್ಡ್ ಆಗೋ ಟೈಮಿಗೆ ಹುಳ ನೋಡಕ್ಕೆ ಸಾಯ್ತು.
ಕಾಂಗ್ರೆಸ್ ನಾಯಕರ ನೇತೃತ್ವದಲ್ಲಿ ನಡೆದಂಥ ಈ ಪ್ರತಿಭಟನೆಯಲ್ಲಿ ಅರಣ್ಯಾಧಿಕಾರಿಗಳ ಕ್ರಮವನ್ನು ಖಂಡಿಸಲಾಯಿತು ಮತ್ತು ಅರಣ್ಯಾಧಿಕಾರಿಗಳು ಕಾನೂನಿನ ನೆಪವೊಡ್ಡಿ ಜನರಿಗೆ ತೊಂದರೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ವಿದ್ಯಮಾನವನ್ನು ನೋಡ್ತಾ ಇರುವಂತಹ ಇಲ್ಲಿಯ ಶಾಸಕರು ಮತ್ತು ಸಂಸದರು ಅರಣ್ಯ ಅಧಿಕಾರಿಗಳು ಸೇರಿದಂತೆ ಅಧಿಕಾರಿಗಳನ್ನು ನಿಯಂತ್ರಿಸದೆ ಜನರಿಗೆ ದ್ರೋಹ ಬಗೆಯುತ್ತಿದ್ದಾರೆ ಎನ್ನುವಂತಹ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು.